ಬಳ್ಳಾರಿಯಲ್ಲಿ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಕೌಶಲ್ಯಾಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಜಿಲ್ಲಾ ರಕ್ಷಣಾಧಿಕಾರಿ ಆರ್ ಚೇತನ್, ಪಾಲಿಕೆ ಆಯುಕ್ತೆ ದಿವ್ಯ ಪ್ರಭು, ಮೇಯರ್ ವೆಂಕಟರಮಣ ಇನ್ನಿತರರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ಬೈಕ್ಗಳನ್ನು ವಿತರಿಸಲಾಯಿತು. ಸ್ಟೇಡಿಯಂ ಕಟ್ಟಡ ಕಾಮಗಾರಿಗೆ ಸಚಿವ ಸಂತೋಷ್ ಲಾಡ್, ಶಾಸಕ ಗೋಪಾಲಕೃಷ್ಣ ಭೂಮಿ ಪೂಜೆ ನೆರವೇರಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ತೃತೀಯ ಸ್ಥಾನದ ಸಂತ ಜೋಸಫರ ಬಾಲಕರ ಶಾಲೆಯವರು ಪಡ್ಕೊಂಡಿದ್ದಾರೆ, ಅವ್ರು ಬಂದು ಬಹುಮಾನವನ್ನು ಪಡ್ಕೊಂಡು ಹೋಗ್ಬೇಕು. ದ್ವಿತೀಯ ಸ್ಥಾನವನ್ನ ಎನ್ಸಿಸಿ ಇನಿಯ ಮಹಿಳೆಯವರು ಪಡ್ಕೊಂಡಿದ್ದಾರೆ, ಅವ್ರು ಒಂದು ಬಹುಮಾನವನ್ನು ಪಡ್ಕೊಂಡು ಹೋಗ್ಬೇಕು. ತೃತೀಯ ಸ್ಥಾನವನ್ನ ಗೃಹ ರಕ್ಷಕ ಮಹಿಳೆಯವರು ಪಡ್ಕೊಂಡಿದ್ದಾರೆ, ಅವ್ರು ಒಂದು ಬಹುಮಾನವನ್ನ ಪಡ್ಕೊಂಡು ಆಯುಷ್ ಇಲಾಖೆಯ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ, ಅವ್ರು ಒಂದು ಬಹುಮಾನ. ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳು ಪಟ್ಟಿ ಇಳಿತು.